ನಮಸ್ಕಾರಗಳು. ಹಾಗೇನೆ ಇಲ್ಲಿ ನನ್ನ ಬೆಂತಟ್ಟಿ ಹಾರೈಸಕ್ಕೆ ಬಂದ ಎಲ್ಲರ ನಿತೈಷಿಗಳಿಗೂ, ಚೇತನ್ ಸರ್ಗ್ ಆಗಿರ್ಬೋದು, ನಮ್ಮ ಕೆ ಆರ್ ಪೇಟೆ ಸರ್ಗ್ ಆಗಿರ್ಬೋದು, ಮಹೇಶ್ ಅವ್ರಿಗೆ ಆಗಿರ್ಬೋದು, ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಮೂರನೇ ಚಿತ್ರ ವಾಮನ, ತುಂಬ ಖುಷಿ ಆಗ್ತಿದೆ. ಇವತ್ತು ಅದರ ಟೈಟಲ್ ಸಾಂಗ್ ರಿಲೀಸ್ ಮಾಡಿದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಈ ಥರ ನನಗೆ ಸಾಂಗ್ನ ನಾನು ಮುಂಚೆ ಸಿನಿಮಾ ಹಿಂದಿನ ಸಿನಿಮಾಗಳೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅರೆ ಪಾಪ, ನಮ್ಮ ಚೇತನ್ ಸರ್ ಒಂಚೂರು ಹಿಂದಕ್ಕೆ ಇಟ್ಬಿಟ್ಟಿದ್ರು. ಸೊ ಇಲ್ಲ, ಓದ್ ಸಿನಿಮಾಲೆ ಆಗಬೇಕಿತ್ತಿದ್ದು. ಸೊ ನಾನು ಅವ್ರ ಬರವಣಿಗೆ ತುಂಬ ದೊಡ್ಡ ಫ್ಯಾನು. ಅಸಲು ಇದಕ್ಕೆ ಇಷ್ಟಾಗಿ ತುಂಬ ದೊಡ್ಡ ಫ್ಯಾನ್ ನಾನು ಅವ್ರಿಗೆ. ಅವ್ರ ಪದ ಜೋಡಣೆ ಆಗಿರ್ಬೋದು, ಪ್ರತಿಯೊಂದೂ ಅವ್ರಿಗೆ ನಾನು ಕೇಳ್ಕೊಂಡಾಗ ನೀನು ಕಳಿಸು ಚಿನ್ನ ನಾನು ಮಾಡಿ ಕಳಿಸಿನಿ ಅಂತ ಒಂದೇ ಮಾತು ಹೇಳಿದ್ದು. ಸೊ ಅವ್ರು ಅದಾದಮೇಲೆ ನಾನು ಇದುವರೆಗೂ ನನ್ನ ಸಾಂಗ್ ಫೈನಲ್ ವರ್ಷನ್ ಕೇಳಿದೆ ಹೊರತು ನಾನು ಎಲ್ಲೂ ಡಿಸ್ಕಷನ್ ಆಗಲಿ ಎಲ್ಲೂ ಕೂತೇ ಇರಲಿಲ್ಲ. ಬಿಕಾಸ್ ಅವ್ರದ್ದು ನಂದು ಬಾಂಡಿಂಗ್ ಅವಾಗಿಂದನೂ ಇತ್ತು. ಸೊ ಅವ್ರಿಗೆ ಗೊತ್ತಿತ್ತು ಯಾವ ಥರ ಬರೀಬೇಕು ಅಂತ. ಸೊ ಆ ಥರ ಬರೆದುಕೊಟ್ಟಿರೋ ಜೊತೆಗೆ ನಮ್ಮ ಶಶಾಂಕ್ ಬ್ರೋ, ಅವ್ರ ವಾಯ್ಸಿಗೆ ನಾನು ತುಂಬ ದೊಡ್ಡ ಫ್ಯಾನು. ಸೊ ನನ್ನ ಕೆರಿಯರಲ್ಲಿ ಅವ್ರ ಮೊದಲನೇ ಸಿನಿಮಾ, ನನ್ನ ಮೊದಲನೇ ಸಿನಿಮಾದಲ್ಲಿ ಅವ್ರು ಆಡಿರೋದು ತುಂಬ ಖುಷಿ ಇದೆ. ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೇ ಶಂಕರ್ ರಾಮನ್ ಸರ್, ನಮ್ಮ ನಿರ್ದೇಶಕರು, ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಳ್ಳೆ ಕತೆ ಹೇಳೋಕ್ಕೆ ಅಂತ ಹೊರಟಿದ್ರು. ಸೊ ಅವಾಗ ನನಗೆ ಒಂದು ಲೈನ್, ಹುಕ್ ಲೈನ್ ಹೇಳಿದಾಗ ತುಂಬ ಇಷ್ಟ ಆಯಿತು. ಗುಣ ಅನ್ನೋ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗಿತ್ತು. ಲೈಕ್ ಒಬ್ಬ ವ್ಯಕ್ತಿಗೆ ಒಳ್ಳೆ ಗುಣನೂ ಇರುತ್ತೆ, ಕೆಟ್ಟ ಗುಣನೂ ಇರುತ್ತೆ. ಸೊ ಯಾವ ಸಂದರ್ಭಕ್ಕೂ ಅವನು ಒಳ್ಳೆ ಒಳ್ಳೆಯವಂತ ಒಳ್ಳೆತನ ತೋರಿಸ್ತಾನೆ, ಯಾವ ಸಂದರ್ಭಕ್ಕೆ ಕೆಟ್ಟವನಾಗ್ತಾನೆ. ಸೊ ಈ ಥರದ ಒಂದು ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾವು ಕೂತು ಡೆವಲಪ್ ಮಾಡಿದ್ಮೇಲೆ ಅದನ್ನು ನಮ್ಮ ನಿರ್ಮಾಪಕರು ಚೇತನ್ ಸರ್ ಅವ್ರು ತೊಗೊಂಡೋಗಿ ಒಂದೇ ಅಪ್ರೋಚ್ ಮಾಡಿದ್ದಕ್ಕೆ ನಡೀರಿ ಸರ್ ಮಾಡೋಣ ಅಂತ ಸ್ಟಾರ್ಟಿಂಗ್ ಡೇ ಒನ್ನಿಂದ ಇಲ್ಲಿವರೆಗೂ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಇಲ್ಲಿಗಂಟ ತಂದುಬಿಟ್ಟಿದ್ದಾರೆ. ಸೊ ಇವತ್ತಿಂದ ಆ್ಯಕ್ಚುಯಲ್ ನಮ್ಮ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ರೇಷ್ಮಾ ಅವರು ತುಂಬ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾಲಿ. ಸೊ ಹೇಳ್ತಾರೆಲ್ಲ ಕ್ಯೂಟ್ ಜೋಡಿ ಅಂತ, ಈ ಸಾಹೇಬರು ಅವಲೇ ಬಾಯಿ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಬಂದ್ಬಿಟ್ಟು. ಸೊ ಇಲ್ಲ, ಅದೆಲ್ಲ ಟಾಕ್ಸ್ ಇದೆ. ಸೊ ನೋಡುವ, ಒಂದು ನಿಮ್ಮ ಆಶೀರ್ವಾದ ಇದ್ರೆ, ಕನ್ನಡ ಜನತೆ ಆಶೀರ್ವಾದ ಇದೆ, ಖಂಡಿತ ಸಿನಿಮಾ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು. ಎಸ್, ಧನ್ವೀರ್ ಅವರು ಇಲ್ಲಿದ್ದಾರೆ ಅಂದಮೇಲೆ ಒಂಥರ ಎಸ್